ಪ್ರಿಯ ಸಹೋದರರೇ, ನಿದ್ರೆಯಲ್ಲಿ ಕೆಟ್ಟ ಕನಸು ಕಂಡರೆ ಏನು ಮಾಡಬೇಕು? ಕೆಲವರು ಮಲಗಿದರೆ ಸಾಕು, ಅವರಿಗೆ ಅತ್ಯಂತ ಹೀನವಾದ ಕನಸುಗಳು ಕಾಣಿಸಿಕೊಳ್ಳುತ್ತಿರುತ್ತವೆ, ನಿದ್ರೆ ಸರಿಯಾಗಿ ಬರುವುದಿಲ್ಲ. ಪ್ರೀತಿಯ ಸಹೋದರರೇ, ಅಂತಹ ಒಂದು ಸಂದರ್ಭದಲ್ಲಿ ಏನು ಮಾಡಬೇಕೆಂದು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹಜರತ್ ಕತಾದಾ ರಜಿಯಲ್ಲಾಹು ಅನ್ಹು ರವರು ಹೇಳುತ್ತಾರೆ, ನಾನು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳುವುದನ್ನು ಕೇಳಿದೆ. ಒಳ್ಳೆಯ ಕನಸು ಅಲ್ಲಾಹನಿಂದಾಗಿದೆ ಮತ್ತು ಕೆಟ್ಟ ಕನಸು ಶೈತಾನನಿಂದಾಗಿದೆ. ಯಾರಾದರೂ ಕೆಟ್ಟ ಕನಸು ಕಂಡರೆ ಅವನು ಮೂರು ಬಾರಿ ಎಡಭಾಗಕ್ಕೆ ಉಗಳಬೇಕು, ಹಾಗೂ ಶೈತಾನನಿಂದ ಅಲ್ಲಾಹನೊಂದಿಗೆ ಅವನು ಕಂಡ ಕೆಟ್ಟ ಕನಸಿನಿಂದ ರಕ್ಷಣೆ ಬೀಳಬೇಕು. ಈ ರೀತಿ ಮಾಡಿದರೆ ಖಂಡಿತವಾಗಿಯೂ ಅವನಿಗೆ ಶೈತಾನ್ ತೊಂದರೆ ನೀಡುವುದಿಲ್ಲ. ಸಹೀ ಮುಸ್ಲಿಂ, ಹದೀಸ್ ನಂಬರ್ 2261. ಪ್ರಿಯ ಸಹೋದರರೇ, ಕೆಲವರಿಗೆ ಮಲಗಿದರೆ ನಿದ್ದೆ ಬರ್ತಾ ಇರುವುದಿಲ್ಲ, ಕೆಲವರಿಗೆ ಮಲಗಿಕೊಂಡರೆ ಸಾಕು ಕೆಟ್ಟ ಕನಸುಗಳು ಬೀಳ್ತಾ ಇರುತ್ತವೆ. ಅಂಥವರು ಇದನ್ನು ರೂಢಿ ಮಾಡಿಕೊಳ್ಳಬೇಕು. ಸಾಧ್ಯವಾದಷ್ಟು ಸೂರೆ ಫಾತಿಹ ಓದಬೇಕು, ಆಯತುಲ್ ಕುರ್ಸಿ ಓದಬೇಕು, ಸೂರೆ ಇಖ್ಲಾಸ್ ಓದಬೇಕು, ಇನ್ನು ಮುಂತಾದ ಸೂರಾಗಳನ್ನು ಓದಬೇಕು. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಮೇಲೆ ಕನಿಷ್ಠ ಪಕ್ಷ 10 ಸಾರಿಯಾದರೂ ದರೂದು ಶರೀಫ್ ಹೇಳಬೇಕು ಮತ್ತು ತಸ್ಬಿಹೆ ಫಾತಿಮಾ ಎಂದರೆ 33 ಸಾರಿ ಸುಬಹಾನಲ್ಲಾ, 33 ಸಾರಿ ಅಲ್ಹಮ್ದುಲಿಲ್ಲಾ, 34 ಸಾರಿ ಅಲ್ಲಾಹು ಅಕ್ಬರ್ ಎಂದು ಹೇಳಿ ಮಲಗಿ ಇನ್ಶಾ ಅಲ್ಲಾ ಒಳ್ಳೆಯ ಕನಸು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಅಲ್ಲಾಹ ತಬಾರಕ ವತಾಲ ಒಳ್ಳೆಯ ಕನಸುಗಳ ಮೂಲಕ ನಿಮ್ಮ ನಿದ್ರೆಯನ್ನು ಧನ್ಯಗೊಳಿಸಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್. ಸವಾಬಿನ ನಿಯತ್ತಿನಿಂದ ಈ ಒಂದು ವಿಡಿಯೋವನ್ನು ತಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ ಶೇರ್ ಮಾಡಿ, ಅವರಿಗೂ ಸಹ ಇದರಿಂದ ಉಪಯೋಗವಾಗಲಿ.